ತೆಂಗಿನ ಮರ ತರ ಇದೇನೆ ನೀನು ಅವ್ರ ಮುಂದೆ ತುಂಬೆ ಗಿಡ ತರ ಇರ್ತೀಯಾ ಬೇಡಣ ಅಯ್ಯೋ ಕಾಲೆ ಪೋಲೆ ನನ್ನ ಮಗ ಬರ ನೋಡೋಣ ಬರ ಇಲ್ಲಿ ಸುಮ್ಮನಿರಲೇ ಅಲ್ಲಿ ನಿಂತ್ಕೊಂಡ್ ಮಾತಾಡು ಯಾರೋ ನೀನು ಏನ್ ಬೇಕಾಗಿತ್ತು ನಮ್ ಕಾಂಪೌಂಡ್ ಒಳಗಡೆ ಬಂದು ನಮ್ಮ ಹುಡುಗಿಗೆಲ್ಲ ನೋಡ್ತಿದ್ದೇನು ಆತರೇನಿಲ್ಲ ಸರ್ ಬಾಕ್ಸರ್ ಪುರಾಣ ಅಂದ್ರೆ ನೀವೇನಾ ವೇಷ ನೋಡಿದ್ರೆ ನೀವೇ ಇರಬೇಕು ನನ್ನ ಹೆಸರು ನಂದಿ ಅಂತ ಒಂದು ಬಾಡಿಗೆಗೆ ಮನೆ ಬೇಕಿತ್ತು ವಾರ್ಡನ್ ಲೆಟರ್ ಕೊಟ್ಟಿದ್ದಾರೆ ಸರ್ ಇಲ್ಲಿದೆ ನಾನೆಲ್ಲ ಪೊರ್ಕಿ ಅನ್ಕೊಂಡ್ಬಿಟ್ಟಿದ್ದೆ ನನ್ನ ಬಗ್ಗೆ ಹೇಳು ನಮ್ಮ ಅಣ್ಣ ಇಡೀ ಏರಿಯಾಗೆ ದೊಡ್ಡ ದಾದ ರೌಡಿ ಕ್ರಿಮಿನಲ್ ಹತ್ತು ತಲೆ ತೆಗೆದು ಬ್ರೈನ್ ನ ಫ್ರೈ ಮಾಡಿ ತಿಂದಿದ್ದಾರೆ ಕಿಡ್ನಿನ ನೀರಿಲ್ದ ನುಂತಾರೆ ಹಸಿ ಹಸಿ ಲೀವರ್ ನ ಕಚ್ಚ ತಿನ್ಬಿಡ್ತಾರೆ ಇಪ್ಪತ್ತು ಕೈ ಕಡ್ದಿದ್ದಾರೆ ನಲವತ್ತು ಕಾಲ್ ಕಡ್ದು ಸೂಪ್ ಮಾಡಿ ಕುಡಿದಿದ್ದಾರೆ ಬಿ ಕೇರ್ಫುಲ್ ಸಲಾಮಾರ ಸ್ವಲ್ಪ ಇರು ಬಂದೆ ದಿವ್ಯಾ ದಿವ್ಯಾ ಏನ್ ಬರೋಣ ಮಾಡಿ ಮೇಲ್ಗಡೆ ಕೀ ಕೊಡಮ್ಮ ಯಾರೋ ಬಾಡಿಗೆ ಬಂದಿದ್ದಾರೆ ಯಾರಿಗೆ ಯಾರೋ ಬಂದಿದ್ದಾರೆ ಯಾರೋ ಲಾ ಕಾಲೇಜ್ ಸ್ಟೂಡೆಂಟ್ ಅಲ್ಲಮ್ಮ ಲಾ ಕಾಲೇಜ್ ಸ್ಟೂಡೆಂಟ್ ಹುಡುಗನಿಗ ಅದಕ್ಕೆ ಅವನು ನಿನ್ನ ಮನೆ ಮಾಡಿ ಮೇಲ್ಗಡೆ ಬಾಡಿಗೆ ಕೇಳ್ತಾ ಇರೋದು ವಾರೇ ವಾ ಎಕ್ಸ್ಟ್ರಾಆರ್ಡಿನರಿ ಪ್ಲಾನ್ ಅಯ್ಯೋ ಲವ್ ಇಲ್ಲ ಏನೂ ಇಲ್ಲ ಬಂದ್ರೆ ಅಯ್ಯೋ ಈ ಹೊತ್ತಲ್ಲಿ ಕರೆದ್ರೆ ಕೊಲೆ ಮಾಡಿ ಜೈಲ್ ಬೋರ್ಡ್ ಬಂದವ್ರಂದಿ ಸರ್ ನಿಮ್ ಬಯೋಡಾಟ ಗೊತ್ತಿಲ್ಲದೆ ಏನೇನೋ ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಸರ್ ಏನು ಇವರು ಕೂಡ ಯಜಮಾನ್ರು ಆಗ್ಲೇ ಒಂದ್ ಕೊಲೆ ಮಾಡಿ ಜೈಲ್ ಬೋರ್ಡ್ ಬಂದಿದ್ದಾರು ಬಾಸ್ ಬನ್ನಿ ಬಾಸ್ ಮೊದ್ಲೇ ಇದನ್ನ ಹೇಳ್ಬಾರ್ದಾಗಿತ್ತ ನಿಮ್ಮ ಹತ್ರನೇ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ನಲ್ಲ ಮನೆ ನೋಡ್ಬೋದ ಬನ್ನಿ ಗುರು ಬನ್ನಿ ಗುರು ಬನ್ನಿ ಬಾಸ್ ಬನ್ನಿ ಗುರು ಬನ್ನಿ ಬನ್ನಿ ಬಾಸ್ ಗುರು ಬನ್ನಿ ಗುರು ಗುರು ತಗೋ ಗುರು ಇದೇ ನಿಮ್ ಮನೆ ಇದು ಬೀಗ ಇದು ಬ್ಯಾಗ್ ಬಾಸ್ ಹೂ ನೋಡಿ ಕಿಸ್ಕೊಳ್ಬೇಡ ಹಾಲ್ ಹಾಕೊಂಡು ಕಿಸ್ಕೊಳ್ಬೇಡ ಮನೆ ಕೆಲಸ ಕಿಸ್ಕೊಳ್ಬೇಡ ಅಂತ ನನ್ನ ಹೆಂಡತಿ ಹೇಳೋದ್ರಲ್ಲಿ ನ್ಯಾಯ ಇದೆ ನನ್ನ ರತಿಕ್ಕೆ ನಾನ್ ಕಿಸ್ ಕೊಡಕ್ಕೂ ನಿನ್ನ ಆರ್ಡರ್ ತಗೊಂಬೇಕಮ್ಮ ಅದಲ್ಲ ಸರ್ ನಾನು ನೀವು ಕನಸು ಕಿಸ್ಸು ಏನು ನಿನ್ ಕನಸಲ್ಲಿ ನಾನ್ ಮನ್ ಕಿಸ್ ಕೊಟ್ಟ ಅಯ್ಯೋ ನೀವಲ್ಲ ಸರ್ ನಾನಲ್ವಾ ಆ ಮಹಡಿಲ್ ವಾಸವಾಗಿದ್ದಾರಲ್ಲ ಆ ಕೊಲೆಗಾರ ಅವರು ನನ್ ಜೊತೆ ಕಾಲೇಜಿಗೆ ಬರ್ತಾರೆ ನನ್ ಜೊತೆ ಕಾಲೇಜಿಗೆ ಬರ್ಬೇಕು ಅಂತ ಅವ್ರು ಫೀಲ್ ಮಾಡ್ಕೊಳ್ಳೋದ್ ಬೇಡ ಅವ್ರ ಪಾಡಿಗೆ ಹೋಗಿ ಕೇಳಿ ನನ್ ದಾರಿನ ನೋಡ್ಕೋತೀನಿ ಮತ್ತೇನ್ ಬಾಸು ಚೆನ್ನಾಗಿದ್ದೀಯಾ ಯಾರು ತಮ್ಮ ನಾಮಧೇಯ ಏನು ನಾನು ನಂದಿ ಕ್ರೇಡ್ಸು ನನ್ನ ಹೆಸರು ಬಕ್ರಿ ನಮಿಷ ಬಿಟ್ಬಿಡಿ ನೀವು ಪಾಠ ಮುಂದುವರಿಸಿ ಅಲ್ವಾ ಬಾಸು ಏನ್ ಬಾಸು ಹಿಂಗ್ ಹೇಳ್ತೀಯ ನಮ್ ಜೊತೆ ಜೈಲಲ್ಲಿ ಕಪಾಲಿ ಇದ್ನಲ್ಲ ಅವನಿನ್ನು ಬಿಡುಗಡೆ ಆಗಿ ಒಂದ್ ತಿಂಗಳಾಗಿಲ್ಲ ಎಳ್ಳು ಮಂಡರ್ ಮಾಡವನೇ ಇನ್ನೂ ಒಂದ್ ಮಂಡರ್ಗೆ ಕೆಚ್ ಹಾಕ್ತವನೆ ಹೋಗಕ್ಕಲ್ಲ ಬಂದಿದ್ದು ಕಪಾಲಿಗೆ ಒಂದು ದೊಡ್ಡ ಡೀಲ್ ಸಿಕ್ಬಿಟ್ಟಿದೆ ಸ್ವಲ್ಪ ಹುಡುಗರು ಬೇಕಂತೆ
ನಿಮ್ಮ ಕಾಲೇಜಿಂದ ಒಂದು 50 ಹುಡುಗರು ಕಳಸಕ ಆಗುತ್ತಾ ಅಂತ ಕೇಳ್ತಿದ್ದಾನೆ. ಚತ್ರಿಯ ಮಗನೇ ಬರ್ತೀನಿ. ನಾನು ಇಲ್ಲಿ ಬರ್ತರದು ಓದೋದಕ್ಕೆ ಹುಡುಗರು ಸಪ್ಲೈ ಮಾಡ್ತಿದ್ದಲ್ಲ. ಅಯ್ಯ ಬಾಸು, ನಿಮಗೆ ಸರ್ಟಿಫಿಕೇಟ್ ಬೇಕಾದ್ರೆ ಹೇಳು, ನಮ್ಮ ಕಪಾಲಿ ಪ್ರಿಂಟ್ ಮಾಡಿ ಕೊಡ್ತಾನೆ. ಈ ವರ್ಷಗಟ್ಟಲೆ ಕಷ್ಟಪಟ್ಟು ಓದೋದು ಏನು ಬೇಕಾಗಿಲ್ಲ. ಮೊದಲು ಮುಚ್ಚಿಕೊಂಡು ನಡೀತೇನೆ ನೀನು. ಸರಿ ಆಯ್ತು ಬಾಸು, ನಾನು ಹೋಗಿ ಅವನ್ನೇ ಕಾಲೇಜಿಗೆ ಕಳಿಸ್ತೀನಿ. ಕಪಾಲಿ ಜೊತೆನೇ ಮಾತಾಡ್ಕೋ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಪಾಠ ಬೇರೆ ಮಾಡ್ಬೇಕಾ? ಏನೋ ಜೈಲ್ ಫ್ರೆಂಡ್ಸ್ ಅಂತ ಬಂದ್ರೆ ಇವತ್ತು ಪಾಠ ಬೇಡ, ನಾಳೆ ನೋಡೋಣ.